ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ್ರಿ ನಿಮ್ಗೆ ಒಂದು ಮಸ್ತ್ ನಾಷ್ಟ ರೆಸಿಪಿ ತೊಗೊಂಡು ಬಂದೆವು. ಇಡ್ಲಿ ತೋರಿಸಿದ್ದೀವಿ, ಇಡ್ಲಿ ಸಾಂಬಾರ್ ತೋರಿಸಿದ್ದೀವಿ, ಇಡ್ಲಿ ಚಟ್ನಿ ತೋರಿಸಿದ್ದೀವಿ ರೀ. ಇಡ್ಲಿ ಜೊತೆ ಮತ್ತೊಂದು ಬರೋ ಮಸ್ತ್ ರೆಸಿಪಿ ಇಡ್ಲಿ ವಡಾ, ಉದ್ದಿನ ವಡಾ ತೋರಿಸಿಲ್ಲ ಅಂದ್ರೆ ಹೆಂಗ್ರಿ? ನೀವು ಸಿಟ್ ಆಗ್ತೀರಿ ಮತ್ತು ವಡಾನೂ ಸಿಟ್ ಆಗ್ತದೆ ನನ್ನ ಯಾಕೆ ತೋರಿಸಿಲ್ಲ ಅಂತ ಹೇಳಿ. ಹಾಗಾದ್ರೆ ಇವತ್ತಿನ ಮಿಡಿದಾಗ ಭಾಳ ಬಾರಿಯಾಗಿ ಉದ್ದಿನ ವಡಾ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಗೊತ್ತಿಲ್ಲ ಅಂತಂದ್ರೆ ಒತ್ತಿ ಬಿಡ್ರಿ ಪಾಟ್ನ. ಇಲ್ಲಿ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ನಾವಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೆವು. ಉದ್ದಿನ ಬೇಳೆ ನಾವು ನೋಡ್ರಿ ಇಲ್ಲಿ ಒಂದು ಕಪ್ ಫಸ್ಟಿಗೆ ಹಾಕೋಣ. ಆಮೇಲೆ ಏನು ಮಾಡ್ರಿಪ್ಪ ಅಂತಂದ್ರೆ ಇನ್ನೊಂದು ಕಪ್ ಉದ್ದಿನ ಬೇಳೆನ ಹಾಕೋಣ. ಗೊತ್ತಾಗ್ತಿಲ್ರಿ, ಎರಡು ಕಪ್ ನಾವಿಲ್ಲಿ ಉದ್ದಿನ ಬೇಳೆ ತೊಗೊಂಡ. ಅವನೇನು ಮಾಡ್ರಿ ಅಂತಂದ್ರೆ ನೀರು ಹಾಕ್ರಿ. ನೀರು ಹಾಕಿ ಒಂದು ಸ್ವಲ್ಪ ತೊಳಿರಿ, ಸ್ವಚ್ಛಂಗಿ ಅವನೊಂದು ಎರಡು ಮೂರು ಸಲ ತೊಳಿರಿ. ಅದಾದ್ಮೇಲೆ ಅದ್ರಾಗ ನೀರು ಹಾಕಿ ನೆನೆಯಕ್ಕೆ ಇಟ್ಟು ಬಿಡ್ರಿ. ಒಂದು 4 ತಾಸು ನೆನೆಯಲ್ರಲ್ಲ, ಚಲೋ ತಂಗಿ ನೆನಿಬೇಕಾಕತಿ ಉದ್ದಿನ ಬೇಳೆ. ಈಗ ನೋಡ್ರಿ 4 ತಾಸು ಅಂತರೂ ಉದ್ದಿನ ಬೇಳೆ ನೆನೆದವ್ರಿ. ಈಗ ನಾವು ಗ್ರೈಂಡ್ ಮಾಡ್ಕೊಳತ್ತೀವಿ. ನಿಮಗೆ ಎರಡು ಆಪ್ಷನ್ ಅದಾವ್ರಿ. ಮೊದಲಿಗೆ ನೀವು ಈಗ ಗ್ರೈಂಡ್ ಮಾಡಿ ಈಗನೂ ವಡ ಮಾಡ್ಬೋದು ರೀ. ಇಲ್ಲಪ್ಪ ಅಂತಂದ್ರೆ ನೀವು ರಾತ್ರಿ ಗ್ರೈಂಡ್ ಮಾಡಿಟ್ಟು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡೋರ್ದೇವು ಅಂತಂದ್ರೆ ಹಾಂ ಹಂಗೂ ಮಾಡ್ಬೋದು ರೀ, ಹಿಂಗೂ ಮಾಡ್ಬೋದು ರೀ. ಇಲ್ಲ ಈಗ ನಾವು ರುಬ್ಬಿಟ್ಟು ಫ್ರಿಜ್ದಾಗಿಟ್ಟು ಮುಂಜಾನೆ ಮಾಡ್ತೇವೆ ಅಂತಂದ್ರೆ ಹಂಗೂ ಮಾಡ್ಬೋದು. ಸ್ವಲ್ಪ ಇದ್ರಾಗ ನೋಡ್ರಿ ಉದ್ದಿನ ಬೇಳೆವರೆಗೆ ಒಂದು ಈಟು ನೀರು ಹಾಕೋಣ. ಭಾಳ ಅಂದ್ರೆ ಭಾಳ ಹೌದು ಅಲ್ಲೋ ಅನ್ನೋಂಗೆ ನೀರು ಹಾಕೋಣ ರೀ. ಆಮೇಲೆ ಅದನ್ನು ಚಲೋ ತಂಗಿ ಗ್ರೈಂಡ್ ಮಾಡೋಣ. ಬರೀಬ್ಬರಿಯಾಗಿ ಗ್ರೈಂಡ್ ಆಗಬೇಕ್ರಿ. ಅದು ಸ್ವಲ್ಪ ಸಮಾಧಾನಲಿ ಎಲ್ಲ ಉದ್ದಿನ ಬೇಳೆನ ತೊಗೊಂಡು ಏನು ಮಾಡಿರಿ ಅಂತಂದ್ರೆ ರುಬ್ರಿ. ನಿಮ್ಮ ಕಡೆ ಗ್ರೈಂಡರ್ ಐತೋ ಮಿಕ್ಸರ್ ಜಾರ್ ಐತೋ ಅಂದ್ರೆ ಏನು ಯಾವ್ದು ಬೇಕಾದ್ರಾಗ ರುಬ್ರಿ. ಒಟ್ಟು ಸಣ್ಣಂಗೆ ಚಲೋ ತಂಗಿ ರುಬ್ರಿ. ಬರಬ್ಬರಿ ವಡ ನೀವು ಫಸ್ಟ್ ಟೈಮ್ ಮಾಡೋರು ಇದ್ರೂ ಚಲೋ ತಂಗೆ ಬರ್ತಾವೆ. ವಡ ಆ ಮಾಡೋಕೆ ಯಾವ ರೀತಿ ರುಬ್ಬಿರ್ಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತೈತೆ ನೋಡ್ರಿ. ಬೇಕಂತಂದ್ರೆ ಒಂದು ಬೌಲ್ದಾಗ ನೀರು ತೊಗೊಂಡ, ಈಗೇನು ನೀವು ಮಾಡ್ಕೊಂಡಿರ್ತಿರ್ಲ ಈ ಹಿಟ್ಟು ರುಬ್ಬಿರ್ತಾರೆ ನೋಡ್ರಿ, ಅದನ್ನು ನೀರೊಳಗೆ ಬಿಟ್ಟು ನೋಡ್ರಿ. ಅದು ಒಂದೇ ಕಡೆ ಚಂದಂಗೆ ಹಿಂಗೆ ತೇಲಾಡತ್ತೈತಿಲ್ರಿ ಅಂದ್ರೆ ಬರಬ್ಬರಿ ಐತಿ ಅಂಥೇಳಿ ಅರ್ಥ. ಇಷ್ಟಾದ್ರೆ ಸಾಕು, ಚಲೋ ತಂಗಿ ಬಂದೈತಿ. ಹೆಂಗೆ ನಾವು ಉಳಿದಿದ್ದನ್ನು ಎಲ್ಲನೂ ನೀವು ರುಬ್ಬಿ ತೆಗೆದ ಇಟ್ಕೊಂಡ್ಬಿಡ್ರಿ. ತಿಳಿತ್ರಿ, ಇಷ್ಟ ಆಯ್ತು. ಮತ್ತೇನಿಲ್ಲರಿ, ವಡ ಮಾಡೋದ ಅನ್ಕೊಂಡಟ್ ನೀವು ಅನ್ಕೊಂಡಟ್ ಏನು ಭಾಳ ಟಫ್ ಇಲ್ಲ, ಈಸಿ ಐತ್ರಿ. ನಿಮಗೆ ಸರಳವಾಗಿನ ಸರಳ ರೀತಿ ಒಳಗನ ತೋರಿಸತ್ತೀವಿ. ಇದ್ರಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದ್ದು, ಹಂಗೆ ಸ್ವಲ್ಪ ಜೀರಿಗೆ, ಹಂಗೆ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಸಣ್ಣಗೆ ಕಟ್ ಮಾಡಿ ತಗೋರಿ. ಇವೆಲ್ಲ ಇದ್ರೆ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತತ್ರಿ. ಮುಂದಕ್ಕೇನು ಮಾಡಿರಿ ಅಂತಂದ್ರೆ ಅದನ್ನು ಚೆನ್ನಾಗಿ ಬರಬ್ಬರಿಯಾಗಿ ಮಿಕ್ಸ್ ಮಾಡೋದತ್ತಿ. ನೀವು ಚಮಚಕ್ಕಿನ ಕೈಲೇನ ಮಿಕ್ಸ್ ಮಾಡೋದು ಭಾಳ ಅಂದ್ರೆ ಭಾಳ ಒಳ್ಳೇದಂತ ನಾ ಹೇಳ್ತೇನೆ. ಯಾಕಂತಂದ್ರೆ ಪಟಾಪಟ ಪಟ ತಿರುಗಿಸ್ಬೇಕ್ರಿ ಅದನ್ನು ಕೈ ಹಾಕಿ. ಆಮೇಲೆ ಇದ್ರಾಗ ನೋಡ್ರಿ ಎಕ್ಸ್ಟ್ರಾ ಅಂತಂದ್ರೆ ಇದ್ರಾಗ ಏನು ಹಾಕಿದೇವಪ್ಪ ಅಂತಂದ್ರೆ ನಾವು ಒಂದು 2 ಸ್ಪೂನ್ ರೀ ಅಕ್ಕಿ ಹಿಟ್ಟು ಹಾಕಿದ್ದೀವಿ. ಟೋಟಲ್ ಅದು 1 ಟೇಬಲ್ ಸ್ಪೂನ್ ಆಗ್ತದೆ. ನಾವು ಇಲ್ಲಿ ಸಣ್ಣ ಸ್ಪೂನ್ಲೇ ಹಾಕಿದ್ವಿ ಅಷ್ಟೇ. 1 ಟೇಬಲ್ ಸ್ಪೂನ್ ನೀವು ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು. ಅದನ್ನು ಮತ್ತೆ ಬಿಡಲಾರ್ದಂಗೆ ಪಟಾಪಟ ನೀವೇನು ಮಾಡಿರಿ ಚಲೋ ತಂಗಿ ಅದನ್ನು ಏನು ಮಾಡಿದ್ರಿ ಮಿಕ್ಸ್ ಮಾಡೋದು ಅಷ್ಟೇ. ವಡ ಮಾಡುವೊಳಗೆ ಹಿಟ್ಟು ಹೆಂಗಿರಬೇಕಪ್ಪ ಅಂತಂದ್ರೆ ಈಗ ನೋಡ್ರಿ ಅದನ್ನೆಲ್ಲ ತೊಗೊಂದೇವಲ್ರಿ, ಸ್ವಲ್ಪ ಉಂಡಿಗತ್ಲೇ ಮಾಡ್ಕೊಳತ್ತೀವಿ, ಬರಬ್ಬರಿ ಬರತತಿ. ಆಮೇಲೆ ಕೈಯಾಗ ಹಿಂಗೆ ಸ್ವಲ್ಪ ಮ್ಯಾಲೆ ಜಲಿಸಿದ್ರೆ ಮ್ಯಾಲೂ ಜಿಗಿತೈತಿಲ್ರಿ, ಹಿಂಗೆ ಬಂದಿರಬೇಕು. ಆಮೇಲೆ ತಕಡಿ ಎಣ್ಣೆ ಚಲೋ ತಂಗಿ ಕಾಸ್ರಿ, ಫುಲ್ ಎಣ್ಣೆ ಕಾದಿರಬೇಕು. ಆಮೇಲೆ ಇದನ್ನು ನೀವು ಚಲೋ ಕೈಗೆ ಬೇಕಂದ್ರೆ ಸ್ವಲ್ಪ ನೀರು ಹಚ್ಕೊಂಡ ಕರೆಕ್ಟ್ ಹಿಂಗೆ ಜಲಿಸಿ ಅದು ರೌಂಡ್ ಗತ್ಲೆ ಆಗ್ತೈತಿರಲಿ ಅನ್ನಡ ಬರ್ಕೊಂಡು ಹೋಲ್ ಮಾಡಿ ನೀವು ಹೋಗಿ ಎಣ್ಣೆಗ ಬಿಡಬೇಕಾಕತ್ರಿ. ಆಮೇಲೆ ಒಂದು 2 ಬಿಟ್ಟಿರಲ್ರಿ, ಮತ್ತೆ ಕೈ ತೊಕೊರಿ, ಮತ್ತೆ ಮಾಡಿರಿ ಅಂದ್ರೆ ಬರ್ತೈತ್ರಿ ಪಟಾಪಟ. ನಿಮ್ಗೆ ಈಸಿ ಆಗ್ತೈತಿ, ಕೈಗೆ ಸ್ವಲ್ಪ ನೀರು ಹಚ್ಕೊಂಡಿರ್ಬೇಕು ನೋಡಿರಿ. ಹಿಂಗೆ ಕೈಯಾಗಿ ಜಲಿಸಿದ್ರೆ ಅದು ಜಿಗಿಬೇಕು ಅಥವಾ ಅಗ್ಯಾಡ್ಬೇಕ್ರಿ. ಒಂದೇ ಕಡೆ ಕೈಗೆ ಅಂಟ್ಕೊಂಡು ಕೂತಿತ್ತು ಅಂತಂದ್ರೆ ಬಂದಿಲ್ಲ ಅಂಥೇಳಿ ಸ್ವಲ್ಪ ಅದನ್ನು ಚಲೋ ತೆಂಗಿ ನೋಡಿ ತಿರಿಬೇಡ್ರಿ, ಬರಬ್ಬರಿ ಬರ್ತೈತಿ. ಆಮೇಲೆ ಈಗ ಎಣ್ಣೆ ಕರಿಯುವಾಗೂ ಅಷ್ಟೇ ರೀ, ಎಣ್ಣೆ ಚಲೋ ತಂಗಿ ಕಾದಿರ್ಬೇಕ್ರಿ. ಆಮೇಲೆ ನೀವು ಪ್ರತಿ ಬ್ಯಾಚ್ ಹಾಕುವಾಗ ಮತ್ತೊಂದು ಸ್ವಲ್ಪ ಟೈಮ್ ತೊಗೊಂಡು ಎಣ್ಣೆ ಕಾಯಿಸಿದಾದ್ಮೇಲೆ ತನ 2ನೇ ಬ್ಯಾಚ್ ಹಾಕೋತ ಬರ್ರಿ ಅಂದ್ರನ ಚಲೋ ತಂಗಿ ವಡ ರೆಡಿಯಾಗಿ ಬರ್ತಾವೆ. ಹಸಿ ಬಿಸಿ ಉಳಿದ್ರಾಗ ಭಾಳ ಏನು ಇದನ್ನಾಗಂಗಿಲ್ಲರಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಆರಾಮ್ ನೀವು ಪಟ್ನ ಮಾಡಕ್ಕೆ ಹೋದ್ರಿ ಅಂದ್ರೆ ಹಸಿ ಬಿಸಿನ ಉಳಿತಾವೆ. ಅದಕ್ಕೆ ಚಲೋ ತಂಗಿ ಸೇಮ್ ಟು ಸೇಮ್ ಹೋಟೆಲ್ದಾಗ ನೀವು ಅಥವಾ ಎಲ್ಲರಿ ಹೊರಗಡೆ ಹೆಂಗೆ ತಿಂತಿರ್ಲೆ ಆ ಕಲರ್ ಬಂದಿರ್ತಾವ್ರಲ್ಲ ಹಂಗನ ಬರಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಚಲೋ ತಂಗಿ ಮಾಡಬೇಕಾಕತಿ. ನೋಡ್ಬೋದು ನೀವೀಗ ಮೊದಲಿನ್ಕಿಂತ ಸ್ವಲ್ಪ ಗುಳ್ಳೆಲ್ಲ ಕಡಿಮೆ ಆಗಿದಾವಲ್ರಿ. ನೀವು ವಡ ಮಾಡತ್ತಿರ್ತಿರಲಿಲ್ಲ ಎಣ್ಣೆಗ ಒಂದು ಚಲೋ ತಂಗಿ ನಡಬಾರ್ಕ ನಡಬಾರ್ಕ ಹಿಂಗೆ ತಿರುವಿ ಹಾಕೋತಾ ಇರಿ. ಎಣ್ಣೆಗ ಚಲೋ ತಂಗಿ ನೀವು ಕರಿಬೇಕಾಕತಿ. ಆಮೇಲೆ ನೋಡ್ಬೋದ್ರಿ ನೀವು ಬರಬ್ಬರಿ ವಡ ರೆಡಿಯಾಗೈತಿ ಅಂದ್ರೆ ಅದು ಎಣ್ಣೆ ಎಲ್ಲ ಹೋಗಿಬಿಡ್ತೈತಿ. ಆಗಿಂದಾಗ ಹೋಗ್ತೈತ್ರಿ, ಬಟ್ಟ ಒಂದು 5-6 ಸೆಕೆಂಡ್ದಾಗ ಹೋಗ್ತೈತಿ. ತಿಳಿತಿಲ್ರಿ, ಇಷ್ಟು ಮಾಡಿದ್ರೆ ಸಾಕು, ಪೂರ್ತಿ ಎಣ್ಣೆ ಬಸದ ನೀವು ಈಗ ವಡ ತಕ್ಕೋಬೋದು. ಇಷ್ಟ ಅಂದ್ರೆ ಇಷ್ಟ ಸರಳ ರೀತಿಯೊಳಗೆ ನೀವು ಮಾಡ್ಬೋದು. ಮತ್ತು ನಡವರ್ಕ್ ಮಾಡತ್ತಿರ್ತಿರಲಿಲ್ಲ ಅವಾಗ ಮತ್ತೊಮ್ಮೆ ಕೈ ಹಾಕಿ ಪಟಾಪಟ ತಿರುಗಿಸ್ರಿ.
ಆಮೇಲೆ ತೈಗೆ ಬೇಕಂದ್ರೆ ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂತಂದ್ರೆ ದೊಡ್ಡ ವಡೆ ಮಾಡ್ಬೋದು. ಹಿಂಗೆ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಮಾಡೋರಿದ್ರು ಆರಾಮ್ಸೆ ರೀ, ಜ್ವಾಕಿಲೆ ಮಾಡಿರಿ, ಪಟ್ಟ ಮ್ಯಾಗಿಂದ ಬಿಡಂಗಿಲ್ಲರಿ ವಡೆ, ಸ್ವಲ್ಪ ತೆಳಗೆ ಹೋಗೋದು ಬಿಡೋದು, ಮತ್ತಿಲ್ಲ ಅಂತಂದ್ರೆ ನಿಮಗೆ ಏನು ಸಿರಿತೈತಿ ರೀ, ಗೊತ್ತಿಲ್ಲ ರೀ. ಇಷ್ಟು ಸರಳಾಗಿ ನೀವು ವಡೆ ಈ ರೀತಿ ಇಡ್ಲಿ ಜೊತೆ ಇನ್ನು ಮೇಲೆಲ್ಲ ತಪ್ಪಲಾರ್ದ ಮಾಡ್ಕೋಬೇಕ್ರಿ, ಏನಂತೀರಿ? ಹಾಗಾದ್ರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಅವ್ರಿಗೂ ಒಂದು ಹೊಸ ಟಿಪ್ ಸಿಕ್ಕಂಗಾಕತಿ, ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅವ್ರು ಮಾಡಿದಂಗೆ ಆಕತಿ. ಪ್ರತಿ ಸಲ ಹೊರಗೆ ಹೋಗುದ್ದೆ ಹೊರಗೆ ಹೋಗಿ ತಿನ್ನೋದ್ರಾಗ ಆರ್ತಿಲ್ಲ, ಮನ್ಯಾಗಣ ಮಾಡಿರಿ, ಎಲ್ಲರೂ ಕೂಡಿ ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ತಿನ್ನ್ರಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ದಾಗಿನ ಇಡ್ಲಿ ವಡೆ ಆಮೇಲೆ ಇಡ್ಲಿ ವಡೆ ಅಂತ ನೋಡಿಬಿಡ್ರಿ. ಆಮೇಲೆ ಉಳಿದಿದ್ದು ಎಲ್ಲ ಇಡ್ಲಿ, ಏನೇನು ತಟ್ಟೆ ಇಡ್ಲಿ, ಆಮೇಲೆ ಪುಡಿ ಇಡ್ಲಿ ಎಲ್ಲ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ. ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ಅದಾವು. ಹಂಗೆ ನೆನಪಿರಲಿ ರೀ, ಇದು ಸವಿರುಚಿಯ ಸೊಬಗು ಹಣ್ಣದಾತು ಸುಖೀ ಭವ. ಧನ್ಯವಾದಗಳು.